नमस्कार रिव्यू चानल गे स्वागत नानु सौख्य गांकर कांग्रेस न ओब्ब प्रभावी नायक सिद्रामय्यनवर बलगै अंतिरुवंतह ई नायकनन्न सोलिसोदिक्के बीजेपी जेडीएस मैत्री अभ्यर्थी रेडियाद्र अच्चरी अभ्यर्थियोबरन्न कणक्किळिसोदिक्के सद्दिल्लदे भर्जरी सिद्धतेने आगिदे बीजेपिय दोड्ड दोड्ड नायकर जोतेगेने बिग् मीटिंग ಹಲವು ಸುತ್ತುಗಳ ಮಾತುಕತೆ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ಈಗ ಅಧಿಕೃತವಾಗಿ ಆ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಲಗೈ ಅಂತಿರುವ ನಾಯಕನ ಕ್ಷೇತ್ರಕ್ಕೂ ಆ ಅಚ್ಚರಿ ನಾಯಕ ಎಂಟ್ರಿ ಕೊಟ್ಟಿದ್ದಾರೆ. ಏನಿದು ಹಾಗಾದರೆ ಲೆಕ್ಕಾಚಾರ, ಯಾವ ಕ್ಷೇತ್ರ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಬಹಳ ಹಿಂದೆಯೇ ಒಂದು ರಿಪೋರ್ಟ್ ಮಾಡಿದ್ವಿ ನಾವು. ಬಿಜೆಪಿ ಒಂದು ಹಿಟ್ ಲಿಸ್ಟ್ ರೆಡಿ ಮಾಡ್ಕೊಂಡಿದೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಯಾರ್ಯಾರಿದ್ದಾರೆ. ಈಗ ಸಿದ್ದರಾಮಯ್ಯ ಹೊರತುಪಡಿಸಿದಂತೆ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ, ಅಂದರೆ ಈಗ 2023 ಅದಕ್ಕೂ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಯಾರ್ಯಾರು ಚಿಗುರುಕೊಳ್ಳಬಲ್ಲರು, ಯಾರು ಮುಂಚೂಣಿಯ ನಾಯಕರಾಗಬಲ್ಲರು ಅಂಥವರನ್ನು ಚಿವುಟು ಹಾಕಬೇಕು, ಅಂಥವ್ರನ್ನ ಅಮಣಿಸಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ಈ ಬಾರಿಯನ್ನೋ ಸಿದ್ದರಾಮಯ್ಯನವ್ರು ಅಬ್ಬರಿಸ್ತಿದ್ದಾರೆ, ಬಟ್ ಅವರು ಈ ಚುನಾವಣೆಗೆ ಲಾಸ್ಟು. ಅದಾದ ಮೇಲೆ ಕಾಂಗ್ರೆಸ್ನಲ್ಲಿ ಆರ್ಭಟ ಮಾಡೋದಕ್ಕೆ ಅಂಥ ನಾಯಕರು ಉಳಿಬಾರ್ದು ಅಂತ ಅವರ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಪರ್ಯಾಯವಾಗಿ ಅಭ್ಯರ್ಥಿಗಳನ್ನು ರೆಡಿ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲೇ ಸೆಡ್ ಹೊಡೆಯೋದಕ್ಕೆ ಅನ್ನೋದೆಲ್ಲ ಸುದ್ದಿ ಆಗ್ತಾಯಿತ್ತು. ಈಗ ಪ್ರಮುಖವಾಗಿ ಈ ಕ್ಷೇತ್ರ ಸಿದ್ದರಾಮಯ್ಯನವರ ಬಲಗೈ ಅಂತಿರುವ, ಅದರಲ್ಲೂ ಇತ್ತೀಚೆಗೆ ಬೇರೆ ಬೇರೆ ಕಾಂಟ್ರವರ್ಸಿಗಳಿಂದ ತುಂಬಾ ಸದ್ದು ಮಾಡಿರುವಂತಹ ಈ ಅಲ್ಪಸಂಖ್ಯಾತ ನಾಯಕನ ಕ್ಷೇತ್ರ ಯಾವುದು? ಚಾಮರಾಜಪೇಟೆ. ಜಮೀರ್ ಅಹಮದ್ ಖಾನ್ ಇವರ ಕ್ಷೇತ್ರದಲ್ಲಿ ಕಟ್ಟಾಕೋದಂದರೆ ಸಣ್ಣ ವಿಷಯ ಅಲ್ಲ, ಯಾಕಂದರೆ ಅಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ, ಅವರದ್ದೇ ಸಮುದಾಯದ ಜನ ಜಾಸ್ತಿ ಇರೋದು. ಚಾಮರಾಜಪೇಟೆಯಲ್ಲಿ ಜಮೀರ್ ಅವ್ರನ್ನ ಮಾಡಿಸೋದೊಂದು ಸುಲಭ ಅಲ್ಲ, ಅಷ್ಟು ಮಟ್ಟಿಗೆ ಪ್ರಭಾವ ಇರೋದು ಸತ್ಯ. ಆದರೆ ಇಷ್ಟೆಲ್ಲ ಇದ್ದೂ ಕೂಡ ಕಟ್ಟಾಕಬೇಕು ಅಂತ ಒಬ್ಬ ಮೈತ್ರಿ ಅಭ್ಯರ್ಥಿಯನ್ನು ಭರ್ಜರಿಯಾಗಿ ಕೈ ಬಲಪಡಿಸೋದಕ್ಕೆ ಮೈತ್ರಿ ಅಭ್ಯರ್ಥಿಯನ್ನು ರೆಡಿ ಮಾಡ್ತಿದ್ದಾರಾ? ಯಾಕಂದರೆ ಕುಮಾರಸ್ವಾಮಿಯವ್ರಿಗೂ ಕೂಡ ಶತ್ರು ಜಮೀರ್. ಈ ಕ್ಷಣಕ್ಕೆ ಸರಿಯಾಗಿ ಪೆಟ್ಟು ಕೊಡಬೇಕು ಅಂತ ಸಮಯ ಕಾಯ್ತಾ ಇದ್ದಾರೆ. ಬಿಜೆಪಿಗಂತೂ ಕೇಳೋದೇ ಬೇಡ, ಇತ್ತೀಚಿನ ದಿನಗಳಲ್ಲಿ ಎಂತೆಂಥ ಸಂಘರ್ಷಗಳಾಗಿವೆ. ಹಿಂದುತ್ವದ ವಿಚಾರ, ಗಣೇಶ ಕೂರಿಸೋ ವಿಚಾರ, ಕೊನೆಗೆ ಜಮೀರ್ ಮಗನ ಸಿನಿಮಾವನ್ನು ಕೂಡ ಬಹಿಷ್ಕರಿಸಿ ಅಂತ ಹಿಂದೂಪರ ಸಂಘಟನೆಗಳು ಒಂದಿಷ್ಟು ಪ್ರತಿಭಟನೆ ಮಾಡಿದ್ದು, ಕ್ಯಾಂಪೇನ್ಗಳನ್ನು ಮಾಡಿದ್ದು ಎಲ್ಲ ನೋಡಿದ್ದೀವಿ ನಾವು. ಇಷ್ಟರ ಮಟ್ಟಿಗೆ ಜಮೀರ್ ಅವರು ಬೇರೆ ಬೇರೆಯವರು ಟಾರ್ಗೆಟ್ ಆಗಿದ್ದಾರೆ. ಇವರನ್ನು ಮಣಿಸೋದಕ್ಕೆ ನಾವಿಬ್ಬರೂ ಒಂದಾದರೆ ಖಂಡಿತ ಸಾಧ್ಯ ಅನ್ನುವಂಥ ತೆರೆಮರೆಯ ಸಿದ್ಧತೆಗಳು ನಡೆದಿವೆಯಾ? ಎಸ್. ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರೋ ಹೆಸರು, ಚಾಮರಾಜಪೇಟೆಗೆ ಎಂಟ್ರಿ ಕೊಟ್ಟಿರುವಂತಹ ಹೊಸ ಮುಖ ಯಾವುದಪ್ಪ ಅಂತ ಕೇಳಿದ್ರೆ, ಆ ಪ್ರದೇಶಕ್ಕೆ ಹೊಸ ಮುಖ ಅಲ್ಲ, ರಾಜಕೀಯವಾಗಿ ಹೊಸ ಮುಖ ಸುನಿಲ್ ಕುಮಾರ್. ಯಾರು ಸುನಿಲ್ ಕುಮಾರ್? ಸುನಿಲ್ ಕುಮಾರ್ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ, ಸೈಲೆಂಟ್ ಸುನಿಲ ಅಂದರೆ ಗೊತ್ತಾಗಬಹುದು. ಅಂಡರ್ವರ್ಲ್ಡ್, ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ತುಂಬಾ ಸದ್ದು ಮಾಡಿರುವಂತಹ ಹೆಸರು ಸುನಿಲ್, ಈ ಸೈಲೆಂಟ್ ಸುನಿಲ್. ಈಗ ಸುನಿಲ್ ಕುಮಾರ್ ಆಗಿ ಚಾಮರಾಜಪೇಟೆಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ, ದೊಡ್ಡ ಕಾರ್ಯಕ್ರಮದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ನಾಯಕರು, ಸಂಸದರು, ಮಿನಿಸ್ಟರ್ಗಳೇ ಮಿಂಚ್ತಾ ಇದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋ ವಿಷಯ. ಕನ್ನಡ ರಾಜ್ಯೋತ್ಸವ, ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ, ರಕ್ತದಾನ ಶಿಬಿರ, 2000 ಜನ ದಾಖಲೆಯ 2000 ಜನ ರಕ್ತದಾನ ಮಾಡುವಂಥ ಕಾರ್ಯಕ್ರಮ ಆಯೋಜಿಸುವ ಮೂಲಕ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿ ಎಂಟ್ರಿ ಆಗ್ತಿದೆ, ರಾಜಕೀಯ ಎಂಟ್ರಿ ಆಗ್ತಿದೆ ಸೈಲೆಂಟ್ ಸುನಿಲ್ ಅವರದ್ದು. ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನೋಡ್ತಾ ಇದ್ದಾರೆ, ಇನ್ವಿಟೇಷನ್ ಕಾರ್ಡ್ಗಳನ್ನೆಲ್ಲ ನೋಡ್ತಿದ್ದೀರಾ. ಇಲ್ಲಿ ಅತಿಥಿಗಳು ಯಾರ್ಯಾರು ನೋಡಿ, ಸಂಸದ ತೇಜಸ್ವಿ ಸೂರ್ಯ ಅವರು, ಸಂಸದ ಪಿ ಸಿ ಮೋಹನ್ ಅವರು, ಡಾಕ್ಟರ್ ಸುಧಾಕರ್, ಸಚಿವ ಸುಧಾಕರ್ ಅವರು, ಇವರೆಲ್ಲ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ. ಇದು ಹೊರಗಡೆ ಕಾಣಿಸ್ತಿರೋದು, ಬಟ್ ಒಳಗಡೆ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರೇ ಈ ಸೈಲೆಂಟ್ ಸುನಿಲ್ ಕೈ ಬಲಪಡಿಸಲಿದ್ದಾರಾ? ಸುನಿಲ್ ಕುಮಾರ್ ಜಮೀರ್ ವಿರುದ್ಧ ತೊಡೆ ತಟ್ಟೋದಕ್ಕೆ ಇವರೆಲ್ಲರ ಕೃಪಾಶೀರ್ವಾದ ಇದೆಯಾ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಜೋರಾಗಿಯೇ ಕೇಳಿಬರ್ತಾ ಇದೆ. ಈಗಾಗಲೇ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಮನೆಯಲ್ಲಿಯೇ ಸುನಿಲ್ ಜೊತೆ ಸುಮಾರು ಸುತ್ತಿನ ಮಾತುಕತೆಗಳಾಗಿವೆ ಅನ್ನೋ ಥರನೂ ಚರ್ಚೆ ಆಗ್ತಿದೆ. ಯಾಕಂದರೆ ಚಾಮರಾಜಪೇಟೆಯಲ್ಲಿ ಸುನಿಲ್ದೇ ಆದಂಥ ಒಂದು ಯುವಕರ ಪಡೆ ಇದೆ. ಈ ಕಾರ್ಯಕ್ರಮಕ್ಕೆ ಕೆಲ ಸ್ವಾಮೀಜಿಗಳಿಗೂ ಆಹ್ವಾನ ಕೊಟ್ಟಿದ್ದಾರೆ. ಹಿಂದುತ್ವದ ಹೆಸರಲ್ಲಿ ಜಮೀರ್ ವಿರೋಧಿ ಮತಗಳನ್ನು ಒಗ್ಗೂಡಿಸೋದು ಈಸಿ ಆಗತ್ತೆ ಅಂತ ಇಂಥ ಲೆಕ್ಕಾಚಾರ ಮಾಡಿದ್ದಾರಾ? ಒಕ್ಕಲಿಗ ಮತಗಳು, ಹಾಗೆ ಅಲ್ಲಿ ಹಿಂದುತ್ವದ ಮತಗಳು ಎಲ್ಲ, ಅಂದರೆ ಓವರ್ ಆಲ್ ಹಿಂದುತ್ವ, ಅದರಲ್ಲೂ ಒಕ್ಕಲಿಗ ಮತಗಳು ಕೂಡ
ಕನ್ಸಿಡರ್ ಆಗಬಹುದು. ಹಾಗಾಗಿ ಇಲ್ಲಿ ಒಕ್ಕಲಿಗ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಜೆ ಡಿ ಎಸ್ನ ಸಪೋರ್ಟ್ ಸಿಕ್ಕಿದ್ರಂತೂ ಕೇಳೋದೇ ಬೇಡ. ಆ ಥರ ಜಾತಿ ಸಮೀಕರಣ ಹಾಕ್ಕೊಂಡು ಜಾತಿಗಿಂತ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಲೆಕ್ಕಾಚಾರ ಏನಿದೆ ಆ ಥರ ಗೆಲ್ಲಲೇಬೇಕು ಅಂತ ಸುನಿಲ್ ಎಂಟ್ರಿ ಆಗ್ತಾ ಇದೆ. ಅವರಿಗೆ ದೊಡ್ಡ ದೊಡ್ಡವರ ಬಲ ಇದೆ ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯ ಹೊಸ ಚರ್ಚೆ. ಸಿದ್ದರಾಮಯ್ಯ ಆಪ್ತರು ಅಂತ ಗುರುತಿಸ್ಕೊಂಡಿರೋರಲ್ಲಿ ಬಹಳಷ್ಟು ಜನ ಟಾರ್ಗೆಟ್ ಆಗಿದ್ದಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಮಣಿಸೋದಕ್ಕೆ ಅಲ್ಲೊಂದು ರೀತಿಯಲ್ಲಿ ಲೆಕ್ಕಾಚಾರ ರೆಡಿ ಆಗ್ತಿದೆ, ಇಲ್ಲಿ ಜಮೀರ್ ಕಟ್ ಹಾಕೋದಕ್ಕೆ ಈ ರೀತಿಯ ಸಮೀಕರಣ ರೆಡಿ ಆಗ್ತಾ ಇದೆ. ಕಾದು ನೋಡಬೇಕು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಗೆ ಪೆಟ್ಟು ಕೊಡುವಲ್ಲಿ ಕೇಸರಿ ಪಡೆ ಯಶಸ್ವಿಯಾಗಲಿದೆಯಾ ಅಥವಾ ಶತ್ರುಗಳ ಅಂತ ಹೇಳ್ಬೋದು, ಬರೀ ಕೇಸರಿ ಪಡೆ ಅಲ್ಲ, ಇಲ್ಲಿ ಶತ್ರುಗಳ ಪ್ಲ್ಯಾನ್ ವರ್ಕೌಟ್ ಆಗಲಿದೆಯಾ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.